ಹಲೋ ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ನಾನು ಅಖಿಲ ಕರ್ನಾಟಕ ಡಾ ಕೃಷ್ಣವರ್ಧನ್ ಅಂಬೇಳಸದ ಜಿಲ್ಲಾಧ್ಯಕ್ಷ ರೀ ಮಹೇಶ್ ದಳವಾಯಿ ಮಾತಾಡಿದ್ರಿ. ಹಾ, ಹಾವೇರಿ ಜಿಲ್ಲೆ ರಾಣೇಬೆನ್ನೂರು ಸರ್. ಆರಾಮದಿರಿ ಸರ್? ಸ್ವಲ್ಪ ಆರೋಗ್ಯ ಹೆಂಗಿದೆ ಸರ್ ಈಗ ನಿಮ್ದು? ಪರವಾಗಿಲ್ಲ. ಹ್ಞೂ ಸರ್, ಹೌದ್ರಿ, ದೇವ್ರ ಬೇಕ್ರಿ ಸರ್, ಒಳ್ಳೇದಾಗ್ಲಿ. ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ನೀವು ಹಿರಿಯ ನಟರು, ನಿಮ್ಮದಾದ ಅಭಿನಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಕೊಟ್ಟಿದ್ದೀರಾ. ನಮ್ಮ ಅಖಿಲ ಕರ್ನಾಟಕ ಡಾ ಕೃಷ್ಣವರ್ಧನ್ ಅಭಿಮಾನಿಗಳ ಸಂಘ ನಿಮ್ಮ ಕುಟುಂಬ ಜೊತೆಗೆ ನಿಮ್ಮ ಜೊತೆಗೆ ಅವ್ರ ಚಿರವಣಿ ಇರ್ತೈತಿ. ನಮ್ಮ ವಿಷ್ಣು ಅಪ್ಪಾಜಿ ಜೊತೆಗೆ ಸಿನಿಮಾ ನೀವು ಯಾವ್ದ್ರಲ್ಲಿ ಮಾಡೋದು ಉಂಟ ಸರ್? ಏನ್ ಸರ್ ಯಾವ್ದು ಯಾವ ಸಿನಿಮಾ ಅಂತ ಹೇಳಿ ಸರ್ ಹೇಳ್ತೀರಿ ಸರ್? ಅಷ್ಟೆಂಡ್ ಆಯ್ತು. ನೀರಿಂದ ಕಾಣಿಕೆ, ಮಹಾಪುರುಷ ಒಂದರ ಅಂತೆಲ್ಲ ಅಷ್ಟೆಂಡ್ ಆಯ್ತು ಕೆಲಸ ಮಾಡ್ತಾ ಇದ್ದೇನೆ. ಹೌದು ಸರ. ಆಮೇಲೆ ಅವರು ಲಾಸ್ಟ್ ಪಿಕ್ಚರ್ ಇದು ಬಳ್ಳಾರಿನಾಗ ಪಾತ್ರ ಮಾಡಿದ್ದೀನಿ. ಅವರು ಹೊರಟೋಗ್ರಲ್ಲ, ಅವ್ರ ಜೊತೆ ನಿಮ್ಮ ಬಂದು ಭಾಳ ಚೆನ್ನಾಗತ್ತಲ್ರಿ. ಹೌದು, ನಲವತ್ತು ವರ್ಷದ್ದು ಪತ್ತೆ. ಬಹಳ ಆತ್ಮೀಯವಾಗಿದ್ದೀರಿ ಹಂಗ್ರೆ. ಹೌದು, ಅಂತ ಮೇರು ನಟ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಗೊತ್ತಲ್ಲ, ಇಡೀ ರಾಜ್ಯಕ್ಕೆ ಗೊತ್ತು. ಮಹಾನ್ ಅಂತ ಮಹಾನ್ ಕಲಾವಿದರು ಸಿಗದ ಅಪರೂಪ ಅಲ್ರಿ. ಇದು ಮುತ್ತು ಅಂತೀರ ಅವರು? ಇಲ್ಲರಿ, ಅಭಿಮಾನಿಗಳಿಗೆ ಆರಾಧ್ಯ ದೈವರವರು. ನಮಗೆ ನಮಗೆ ಎಷ್ಟೋ ಹಿರಿಯ ಕಲಾವಿದರಿಗೆ ನೆರವು ಆಗಿದ್ದಾರೆ ನಿಮಗೆ. ಮತ್ತು 40 ವರ್ಷದ ಅವ್ರ ಜೊತೆಗೆ ಇರೋ ಒಡನಾಟ ಅನುಭವ, ಮತ್ತು ಇನ್ನೇನು ಹೇಳ್ಬೇಕಾದ್ರು, ಒಬ್ಬ ಕರ್ನಾಟಕದ ಮುತ್ತು ಅಂದ್ರಿ, ನಮಗೆ ಭಾಳ ಹೆಮ್ಮೆ ಪಡುವಂಥ ವಿಷಯನೇ ನೀವು. ನಾವು ಅವರು ಆದರ್ಶ ಎಲ್ಲ ಇದನ್ನು ಮಾಡ್ಕೊಂತ ನಾವು ಅಭಿಮಾನಿ ಸಂಘದ ವತಿಯಿಂದ ಎಲ್ಲ ಕಡೆಗೆ ನೆರವು ಮಾಡ್ತಾ ಇದಾವೆ ರೀ. ಮಾಡಿ ಮಾಡಿ, ಒಳ್ಳೆಯದಾಗಿ. ನಾವು ಅವ್ರ ಹೆಸರು ಎಲ್ಲಿ ಇಡೀ 30 ಜಿಲ್ಲೆಯಲ್ಲಿನ ಅಖಿಲ ಕರ್ನಾಟಕ ವಿಷ್ಣುವರ್ಧನ್ ಅಭಿಮಾನಿ ಸಂಘ. ಒಬ್ಬ ಒಂದು ನೋವು ಮನಸ್ಸಿಗೆ. ಹ್ಞೂ ಸರ. ಕೊನೆ ನಂತರ ಸರ ಒಂದು ಸ್ಮಾರಕ ಮಾಡಿದ್ರಲ್ಲ. ಹೌದ್ರಿ, ನಮಗೆ ಅದೇ ಭಾಳ ಬೇಜಾರ. ಎಷ್ಟು ಸರ್ಕಾರ ಬಂದು ಹೋಯ್ತು ಆದ್ರೂ ನೆಗ್ಲೆಕ್ಟ್ ಮಾಡಿಬಿಟ್ರಲ್ಲ ಅಂತ ಅದೇ ನಮಗೆ ಭಾಳ ಬೇಜಾರಾಗ್ಬಿಡ್ತಾರೆ. ಸರ್ಕಾರ ತಪ್ಪು. ಹೌದೌದ್ರಿ, ಅಂತ ಒಬ್ಬ ಮೇರು ನಟರಿಗೆ ಗೌರವ ಸಿಗ್ಲೇ ಅಲ್ರಿ ನಮಗೆ, ಅದು ಭಾಳ ಬೇಜಾರಾಯ್ತು. ಮಾಡಕ್ಕಾಗಲ್ಲ, ಸ್ಮಾರಕ ಮಾಡಿದ್ರೆ ಏನಂತೇಳಿ ಇನ್ನೂ ಜೀವಂತವಾಗಿ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅದಲ್ಲ, ಇನ್ನೂ 3-4 ವರ್ಷಗಳು ಇರ್ತಾರೆ ಅವರು. ಹೃದಯವಂತರ ಬಿಡ್ರಿ ಅವ್ರು, ಯಾವಾಗ್ಲೂ ನಿಮ್ಮಂತ ದೊಡ್ಡ ದೊಡ್ಡ ಹಿರಿಯ ಕಲಾವಿದರ ಜೊತೆಗೆ ಬಾಂಧವ್ಯ, ನಿಮ್ಮ ಪ್ರೀತಿ ವಿಶ್ವಾಸ, ಅಭಿಮಾನಿಗಳು ಕೊಟ್ಟಂತ ಅವ್ರ ಪ್ರೀತಿ ಕೊಡುಗೆ ಯಾರು ಮರೆಯಕ್ಕಾಗಲ್ಲದಂತ ಮಾಣಿಕ್ಯ ಅವರು. ನಾವಂತೂ ಅವ್ರನ್ನ ನೋಡಿಲ್ರಿ. ಈಗ ನಿಮ್ಮಂತ ಅವ್ರ ಕಲಾವಿದ ಜೊತೆಗೆ ಇದ್ದರ ಜೊತೆಗೆ ಅನುಭವ ಕೇಳಿದೀವಿ. ಅಯ್ಯೋ, ವಿಷ್ಣು ಅಪ್ಪಾಜಿಯವ್ರು ಅಂತೊಂದಿಷ್ಟು ಗೌರವ ಕೊಡ್ತಾರೆ. ನಾನು ಮನೆಗೆ ಒಂದು 4 ಸಲ ಹೋಗಿದ್ದೀನಿ ಅಪ್ಪಾಜಿಯವ್ರ ಮನೆಗೆ. ಅದೊಂದು ನಮಗೆ ಖುಷಿ ರೀ, ಅವ್ರ ಮನೆಗೆ ಹೋಗಿದ್ದಿಲ್ಲ ಅಂತಂದು. ನಿಮ್ದು ಫಸ್ಟಿಗೆ ಆರೋಗ್ಯ ಇದಾದಾಗ ನಿಮಗೆ ಫೋನ್ ಮಾಡಿ ನಾನು ಆರೋಗ್ಯ ವಿಚಾರಣೆ ಮಾಡಿದ್ರು ನಿಮ್ಮ ಬಗ್ಗೆ. ನಾನು ನೀವು ರಣಧೀರ್ ಆಗಿರ್ಬೋದು, ಪ್ರತಿಯೊಂದು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ನಿಮ್ಮ ಬಗ್ಗೆ ಭಾಳ ಅಭಿಮಾನ ಗೌರವ ಐತ್ರಿ ನಿಮಗೆ. ಅವಾಗಿವ ನಾನು ನಿಮಗೆ ಫೋನ್ ಮಾಡ್ತಾ ಇರ್ತೇನೆ ಸರ, ಆರೋಗ್ಯ ವಿಚಾರಣೆ ಮಾಡಿದ್ದೆ. ಹೌದೌದು ಸರ, ನಿಮಗೂ ನಿಮ್ಮ ಕುಟುಂಬಕ್ಕೂ ವರಲಮ್ಮ ಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸರ್. ನಮ್ಮ ಧನ್ಯವಾದಗಳು ಸರ್. ಓಕೆ, ಇನ್ನು ಊಟ ಆಗಿರಿ ಸರ್. ಮಾಡೋದಿದೆಯಾ? ಹಾಂ, ಧೈರ್ಯ ಬೇಕಿರಿ ಸರ್, ಚೆನ್ನಾಗಿರ್ರಿ, ಊಟ ಗೀಟ ಚೆನ್ನಾಗಿ ಮಾಡಿರಿ. ಏನೋ ನಿಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಪ್ರೀತಿ ವಿಶ್ವಾಸ ಗಳಿಸಿದರೆ ಅದು ಕೊನೆವರೆಗೂ ನಿಮ್ಗೆ ಇದೀಗಿರ. ನಮ್ದು ಇಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ದುರಂತಗಳು ಜಾಸ್ತಿ. ಹೌದೌದ್ರಿ, ಸಿಕ್ಕಾಗುತ್ತೆ ದುರಂತಗಳು. ನಮ್ಮನ್ನೆಲ್ಲ ಕೆಲವರು ಮೆಟ್ಲುಗಳು ಮಾಡ್ಕೊಂಬಿಟ್ರು. ಇದು ದೇವತೆಗಳನ್ನೆಲ್ಲ, ಈ ರಾವಣಪ್ಪ, ರಾವಣ ಮಹಾರಾಜರು ಮೆಟ್ಲುಗಳು ಮಾಡ್ಕೊಂಡ್ರಲ್ಲ ಇವನ್ನ ದೇವತೆಗಳನ್ನ.
ಹಂಗ್ ಮಾಡ್ಕೊಂಬಿಟ್ರು ನಮ್ಮನ್ನೆಲ್ಲ ಚೆನ್ನಾಗಿ. ನಮಗೂ ಗೊತ್ತಾಗ್ಲಿಲ್ಲ ಎಲ್ಲೋ ಗ್ರಾಮೀಣ ಪ್ರದೇಶದಿಂದ ಬಂದವರು, ಇಲ್ಲೇ ಲೋಕಲ್ ಅವರು ನಮ್ಗೆ ಹೆಲ್ಪ್ ಆಗುತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ನಾವು ಹಂಗೆ ಮೂವ್ ಮಾಡಿದ್ರು ಅನ್ನ ಅವರು ನಮ್ಗೆ ಅರ್ಥ ಆಗಲಿಲ್ಲ ಅಷ್ಟು ಕಾಲ ಮುಂಚೆ ಹೋಗಿತ್ತು. ಹೌದು ಹೌದ್ರಿ. ಇಲ್ರಿ, ನಮ್ಮ ವಿಷ್ಣು ಅಪ್ಪಾಜಿ ಅವ್ರು ಇದ್ದಿದ್ರೆ ನಿಮ್ಮಂತ ಕಲಾವಿದರ ಕೈ ಬಿಡ್ತಿದ್ರಲ್ಲ ಅವ್ರಕ್ಕ ಏನಾದರೂ ಅಷ್ಟೇ ಅಲ್ಲ ಕನ್ನಡ ಇಂಡಸ್ಟ್ರಿ ಹಂಗೆ ಇದೆ ಬಿಡಿ, ನಾವು ಸಿನಿಮಾ ಹೋಗ್ತಾ ಇಲ್ಲ ವರ್ಷಕ್ಕೊಂದು ಎರಡು ವರ್ಷ. ಹೌದು ಹೌದ್ರಿ. ಅವಾಗೆಲ್ಲ ನಾವು ಮಾಡಿರೋ ಸಿನಿಮಾಗಳು ಪ್ರತಿಯೊಂದು 100 ದಿವಸ 25 ವಾರ 50 ದಿವಸ ಕಮ್ಮಿ ಹೋಗ್ತಾನೆ ಇರಲಿಲ್ಲ. ಎಲ್ಲ ಮೇಲೇ ಇರೋ ಬರೋ ಸಿನಿಮಾ ಬರೀ ಶುಕ್ರವಾರ ಮಾರ್ನಿಂಗ್ ಶೋ ಅದು ಅವರೇ ಕರ್ಕೊಂಡ್ಬಿಡ್ಬೋದು ಜನ. ಅಲ್ಲ ಮುಂದಿನ ವಾರ ನೋಡಿದ್ರೆ ಇರೋದಿಲ್ರಿ ಅದೆಲ್ಲ ಪೋಸ್ಟರ್ ಇರೋದಿಲ್ಲ. ಮುಂದಿನ ವಾರ ಅಲ್ಲ, ಶುಕ್ರವಾರ ಮಾರ್ನಿಂಗ್ ಶೋಗೆ ಇರಲ್ಲ. ಆಯ್ತು ಸರ್, ಓಕೆ ಸರ್, ಆರೋಗ್ಯ ಚೆನ್ನಾಗಿರಿ ಸರ್ ಬಿಟ್ಟು. ಆಯ್ತು ಮಾಡ್ತಾ ಇರ್ತೀವಿ. ಆಯ್ತು ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು.